ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತರಕಾರಿ ಸಾಗು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಇವಾಗ ಹೇಗೆ ಮಾಡೋದು ಅಂತ. ಮೊದಲು ಕುಕ್ಕರಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ತಗೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಚಟ್ಕೊಡ್ಬೇಕು. ಸಾಸಿವೆ ಚಟ್ಕೊಡ್ದಿದ್ದಂಗೆ ಇದಕ್ಕೆ ನಾನು ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗಬೇಕು, ಅದುವರೆಗೂ ಒಂದೆರಡು ನಿಮಿಷ ಬಾರಿಸ್ಕೊಳ್ಬೇಕು. ಆಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಮೀಡಿಯಂ ಸೈಜ್ ಈರುಳ್ಳಿ. ಈರುಳ್ಳಿ ಬಾಡಿಸ್ಕೊಳ್ಳುವಾಗ ನಾನು ಸ್ವಲ್ಪ ಅರಿಶಿನ ಹಾಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದೆರಡು ನಿಮಿಷ ಈರುಳ್ಳಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ನಾನು ಸಣ್ಣಕ್ಕೆ ಹೆಚ್ಚಿರೋ ಒಂದು ಟೊಮ್ಯಾಟೊ ಹಾಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಏನು ತುಂಬ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಒಂದು ಕ್ಯಾಪ್ಸಿಕಮ್ಮು, ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಹುರುಳಿಕಾಯಿ, ಕ್ಯಾರೆಟು ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಆಲೂಗಡ್ಡೆ ಕೂಡ ಹಾಕೊಳ್ತಾ ಇದ್ದೀನಿ ನಾನು, ಸಣ್ಣಕ್ಕೆ ಹೆಚ್ಚಿರೋ ಆಲೂಗಡ್ಡೆ. ಹಾಗೆ ಬಟಾಣಿ, ನೀವು ಬಟಾಣಿ ಬದಲಿಗೆ ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳನ್ನು ಕೂಡ ಬಳಸ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಬಾಡೋ ಅಷ್ಟರಲ್ಲಿ ಸ್ವಲ್ಪ ನಾವು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ, ಹಾಗೆ ಹುರುಗಡಲೆ ಕಡಲೆಪಪ್ಪು ಒಂದು ಎರಡು ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ ಒಂದು ಐದಾರು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ರುಬ್ಕೊಂಡಿರೋದನ್ನ ಬಾಡಿಸ್ಕೊಂಡಿರೋ ತರಕಾರಿ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಹುರುಗಡಲೆ ಹಾಕಿರೋದ್ರಿಂದ ಸಾಗು ಗಟ್ಟಿಯಾಗತ್ತೆ, ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕೊಂಡ್ಮೇಲೆ ಇನ್ನೊಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಒಂದು ಕುದಿ ಬಂದಿದೆ, ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ತರಕಾರಿ ಬಾಡಿರೋದ್ರಿಂದ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ತರಕಾರಿ ಎಲ್ಲ ಬೆಂದಿರುತ್ತೆ, ಸಾಗು ಚೆನ್ನಾಗಾಗಿರುತ್ತೆ. ಸಾಗು ಪರ್ಫೆಕ್ಟ್ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ ಸಾಗು ಮಾಡೋದನ್ನ, ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಪೂರಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ಸೈಡ್ ಡಿಶ್ ಆಗಿ ಇದು ಹೊಂದ್ಕೊಳ್ಳುತ್ತೆ. ನಿಮ್ಗೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.